ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಟು ಆಲ್ ಫಾರ್ ಟುಡೇ ಕ್ಲಾಸಸ್. ಇನ್ ದ ಲಾಸ್ಟ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ಸಾಲ್ಡರಿಂಗ್ ಪ್ಲಗ್ಸ್ ಅಂಡ್ ಸಾಲ್ಡರಿಂಗ್ ಜಾಯಿಂಟ್ಸ್ ಅಂಡ್ ಸಾಲ್ಡರಿಂಗ್ ಐರನ್ ಆಲ್ಸೋ. ಇನ್ ದಿಸ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ಬ್ಲೋ ಲ್ಯಾಂಪ್ ಅಂಡ್ ಹ್ಯಾಂಡ್ ಪಾಸ್ಟ್. ಈ ಸಾಲ್ಡರಿಂಗ್ ಐರನ್ ಏನು ಬಳಸ್ತೀವಿ, ಅದನ್ನು ಹೀಟ್ ಮಾಡಿಕೊಳ್ಳಲಿಕ್ಕೆ ನಮಗೆ ಒಂದು ಮೂಲ ಬೇಕು, ಸಾಧನ ಬೇಕು. ಆ ಸಾಧನವೇ ಬ್ಲೋ ಲ್ಯಾಂಪ್ ಅಥವಾ ಹ್ಯಾಂಡ್ ಪಾಸ್ಟ್. ಈ ಬ್ಲೋ ಲ್ಯಾಂಪ್ ಮತ್ತು ಹ್ಯಾಂಡ್ ಪಾಸ್ಟ್ ಬಗ್ಗೆ ಏನೆಲ್ಲ ತಿಳ್ಕೊಳ್ಬೇಕು ನಾವು, ಆಬ್ಜೆಕ್ಟಿವ್ಸ್ ಏನು, ಸ್ಟೇಟ್ ಕನ್ಸ್ಟ್ರಕ್ಷನ್ ಫೀಚರ್ಸ್ ಆಫ್ ಬ್ಲೋ ಲ್ಯಾಂಪ್, ಬ್ಲೋ ಲ್ಯಾಂಪ್ನ ರಚನೆ ಯಾವ ರೀತಿ ಇರುತ್ತೆ, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಬ್ಲೋ ಲ್ಯಾಂಪ್, ಬ್ಲೋ ಲ್ಯಾಂಪ್ನ ಎಲಿಮೆಂಟ್ಸ್ ಭಾಗಗಳೇನು, ಡಿಸ್ಕ್ರೈಬ್ ದ ಆಪರೇಷನ್ ಆಫ್ ಬ್ಲೋ ಲ್ಯಾಂಪ್, ಬ್ಲೋ ಲ್ಯಾಂಪ್ನ ಕಾರ್ಯ ಈ ಆಗುತ್ತೆ. ಅದರ ಜೊತೆಗೆ ಹ್ಯಾಂಡ್ ಪೋರ್ಜ್ ನ ಸ್ಟೇಟ್ ಪರ್ಪಸ್ ಆಫ್ ಹ್ಯಾಂಡ್ ಪೋರ್ಜ್, ಅಂಡ್ ಆಲ್ಸೋ ಡಿಸ್ಕ್ರೈಬ್ ದ ಕನ್ಸ್ಟ್ರಕ್ಷನಲ್ ಫ್ಯೂಚರ್ಸ್ ಆಫ್ ಹ್ಯಾಂಡ್ ಪೋರ್ಜ್ ಅಂಡ್ ಸ್ಟೇಟ್ ದ ಫ್ಯೂಯಲ್ ಯೂಸ್ಡ್ ಇನ್ ಹ್ಯಾಂಡ್ ಪೋರ್ಜ್. ಹ್ಯಾಂಡ್ ಪೋರ್ಜ್ ನಲ್ಲಿ ನಮಗೆ ಏನ್ ಫ್ಯೂಯಲ್ ಅನ್ನು ನಾವು ಬಳಸ್ತೀವಿ, ಬ್ಲೋ ಲ್ಯಾಂಪ್ ನಲ್ಲಿ ನಾವು ಏನ್ ಫ್ಯೂಯಲ್ ಅನ್ನು ನಾವು ಬಳಸ್ತೀವಿ ಅದನ್ನ ತಿಳ್ಕೊಳ್ಳೋಣ. ಹೌ ಲೆಟ್ ಅಸ್ ಕಮ್ ಟು ದಿ ಬ್ಲೋ ಲ್ಯಾಂಪ್. ದಿಸ್ ಇಸ್ ಬ್ಲೋ ಲ್ಯಾಂಪ್, ಏನು ಈ ಚಿತ್ರದಲ್ಲಿ ನಿಮಗೆ ಕಾಣ್ತಾ ಇದೆ, ಇದನ್ನು ನಾವೆಂತ ಕರಿತೀವಿ, ಬ್ಲೋ ಲ್ಯಾಂಪ್ ನಾವು ಕರಿತೀವಿ. ಸಾಮಾನ್ಯವಾಗಿ ಬ್ಲೋ ಲ್ಯಾಂಪ್ ನ ನೀವು ನೋಡಿದ್ದೀರಿ, ಇದನ್ನ ನಾನು ಟ್ರೈನಿಂಗ್ ನಲ್ಲೂ ಕೂಡ ನಿಮಗೆ ಬಳಸಿದ್ದೀನಿ. ಇನ್ ದಿಸ್ ಫಿಗರ್ ಇಟ್ಸ್ ಎ ಬ್ಲೋ ಲ್ಯಾಂಪ್, ದ ಫ್ಯೂಯಲ್ ಯೂಸ್ ಟು ಫ್ಲೇಮ್ ಆಫ್ ದ ಬ್ಲೋ ಲ್ಯಾಂಪ್ ಇಸ್ ಕೆರೋಸಿನ್. ಈ ಬ್ಲೋ ಲ್ಯಾಂಪ್ ಅನ್ನು ನಾವು ಹಚ್ಚಬೇಕಾದ್ರೆ, ಫ್ಲೇಮ್ ಅನ್ನು ಮಾಡಬೇಕಾದ್ರೆ ಇಲ್ಲಿ ನಾವು ಕೆರೋಸಿನ್ ಅನ್ನು ಯೂಸ್ ಮಾಡ್ತೀವಿ. ಸೊ ದ ಕೆರೋಸಿನ್ ಇಸ್ ಪ್ರೆಸರೈಸ್ಡ್ ಟು ಪಾಸ್ ಥ್ರೂ ದ ಪ್ರೀಟೈಟ್ ಟ್ಯೂಬ್ಸ್, ದಸ್ ಬಿಕಮಿಂಗ್ ವೇಪರೈಸರ್ಸ್. ಏನಾಗುತ್ತೆ, ದಿಸ್ ಇಸ್ ಬ್ಲೋ ಲ್ಯಾಂಪ್. ದ ಕೆರೋಸಿನ್ ವೇಪರ್ ಕಂಟಿನ್ಯೂಸ್ ಥ್ರೂ ಎ ಜೆಟ್ ಟು ಮಿಕ್ಸ್ ವಿತ್ ಏರ್ ಅಂಡ್ ವೆನ್ ಇಗ್ನೈಟೆಡ್ ಡೈರೆಕ್ಟೆಡ್ ಥ್ರೂ ಎ ನಾಜಲ್ ಪ್ರೊಡ್ಯೂಸಿಂಗ್ ಎ ಫೋರ್ಸ್ಫುಲ್ ಫ್ಲೇಮ್. ಇದು ಒಂದು ಬ್ರಾಸ್ ಕಂಟೈನರ್ ಇರುತ್ತೆ. ಈ ಕಂಟೈನರ್ ಒಳಗಡೆಗೆ ಕೆರೋಸಿನ್ಸ್ ಅನ್ನು ನಾವು ಫಿಲ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ನೋಡಿ, ಮೊದಲು ಇದು ಟ್ಯಾಂಕು, ಇದು ಹ್ಯಾಂಡಲ್ಲು, ಇದು ಪಂಪು, ಇಲ್ಲಿದೆ ಬರ್ನರ್, ಬರ್ನರ್ ಹೌಸಿಂಗ್, ಇದು ಬರ್ನರ್ ಒಳಗಡೆ ಇರುತ್ತೆ, ಇದು ಸಪೋರ್ಟ್ ಬ್ರಾಕೆಟ್, ಈ ಬರ್ನರ್ ಅನ್ನ ಹೌಸಿಂಗ್ ಅನ್ನು ಸಪೋರ್ಟ್ ಮಾಡಿರ್ತಕ್ಕಂಥದ್ದು, ಇದು ಫ್ರೈಮಿಂಗ್ ಥ್ರೋ, ಇದು ಪಿಲ್ಲರ್ ಕ್ಯಾಪ್, ಇದು ಪ್ರೆಷರ್ ರಿಲೀಫ್ ವಾಲ್ವ್. ಇವಿಷ್ಟು ಬ್ಲೋ ಲ್ಯಾಂಪ್ನ ಎಲಿಮೆಂಟ್ಸ್ ಭಾಗಗಳು. ಇದು ಹೇಗೆ ಸಿಂಪ್ಲಿ ಯಾವ ರೀತಿ ಅಂದರೆ, ಬ್ಲೋ ಲ್ಯಾಂಪ್ನ ಒಳಗಡೆಗೆ ನಾವು ಕೆರೋಸಿನ್ ಸಾಮಾನ್ಯವಾಗಿ ನಾವು ಫ್ಯೂಯಲ್ ಆಗಿ ಕೆರೋಸಿನ್ ಅನ್ನೇ ಬಳಸ್ತಕ್ಕಂಥದ್ದು. ಈ ಕೆರೋಸಿನ್ ಅನ್ನು ಒಳಗೆ ತುಂಬಿದ ನಂತರ ಈ ಒಂದು ಪಂಪ್ ಇದೆ, ಈ ಪಂಪ್ ಮೂಲಕ ನಾವೇನ್ ಮಾಡ್ತೀವಿ, ಪಂಪ್ ಅನ್ನು ಮಾಡಿದಾಗ ಅಲ್ಲಿ ಒಳಗಡೆ ಅದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಯಾವಾಗ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಪ್ರೆಷರ್ ಕ್ರಿಯೇಟ್ ಆದ ತಕ್ಷಣ ಒಳಗಡೆ ಇರತಕ್ಕಂಥ ಕೆರೋಸಿನ್ ಪ್ರೆಷರೈಸ್ ಆಗಿ ಜೆಟ್ ರೀತಿಯಲ್ಲಿ ಈ ಬರ್ನರ್ ಮೂಲಕ ಹೊರಗಡೆ ಬರುತ್ತೆ, ಅದು ಏರ್ ಜೊತೆ ಮಿಕ್ಸ್ ಆಗುತ್ತೆ. ಸೊ ನೀನು ಫ್ಯೂಯಲ್ ಸಿಕ್ತು, ಏರ್ ಸಿಕ್ತು, ಫೈರ್ ಕ್ಯಾಚ್ ಆಗ್ಬೇಕಾದ್ರೆ ಇನ್ನು ಹೀಟ್ ಬೇಕು, ನಾವಾಗ ಏನ್ ಮಾಡ್ತೀವಿ ಅದನ್ನ ಇಗ್ನೈಟ್ ಮಾಡ್ತೀವಿ. ಇಗ್ನೈಟ್ ಮಾಡಿದ ತಕ್ಷಣ ಏನಾಗುತ್ತೆ, ಒಂದು ಫೋರ್ಸ್ಫುಲ್ ಫ್ಲೇಮ್ ಜನರೇಟ್ ಆಗುತ್ತೆ. ಸೊ ದಟ್ ಈಸ್ ಹೌ ದಿ ಬ್ಲೋ ಲ್ಯಾಂಪ್ ವರ್ಕ್ಸ್, ಆಪರೇಷನ್ ಆಫ್ ಬ್ಲೋ ಲ್ಯಾಂಪ್. The flame within the housing provides the heat to maintain the vaporization of the kerosene. Kerosene's vaporization is occurring. The flame is also starting. The pre-flame at the nozzle outlet is used to heat the sorting bin. But here is pre-flame at the nozzle outlet. Here is the nozzle outlet. The nozzle outlet is soldering bit. We have a soldering iron, copper bit. That is the flame that we heat. We heat the soldering bit. ಗ್ಲೋ ಲ್ಯಾಂಪ್ ಇಸ್ ಎ ಪೋರ್ಟಬಲ್ ಹೀಟಿಂಗ್ ಅಪ್ಲಿಯನ್ಸ್. ಇದು ಪೋರ್ಟಬಲ್, ಒಂದ್ ಕಡೆಯಿಂದ ಒಂದ್ ಕಡೆಯಿಂದ ನಾವೇನ್ ಮಾಡಬಹುದು, ಎತ್ಕೊಂಡು ಹೋಗ್ಬೋದು. ಯೂಸ್ಡ್ ಆಸ್ ಎ ಡೈರೆಕ್ಟ್ ಸೋರ್ಸ್ ಆಫ್ ಹೀಟ್ ಫಾರ್ ಸಾಲ್ಡರಿಂಗ್ ಐರನ್. ಡೈರೆಕ್ಟ್ ಸೋರ್ಸ್ ಆಫ್ ಹೀಟ್, ಇದರಿಂದ ನೇರವಾಗಿ ನಾವು ಹೀಟ್ ಅನ್ನು ಮಾಡಬಹುದು ಸಾಲ್ಡರಿಂಗ್ ಐರನ್. ಅದರ್ ಪಾರ್ಟ್ಸ್ ಆಫ್ ಟು ಬಿ ಸಾಲ್ಡರ್ ಬೇರೆ ಎಲ್ಲಿ ಬೇಕಾದ್ರೂ ತಗೊಂಡೋಗ್ಬೋದು. ಪೋರ್ಟಬಲ್ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ವರ್ಗಾಯಿಸಬಹುದು. ಸಾಲ್ಡರಿಂಗ್ ಐರನ್ ನಾವು ಹೀಟ್ ಅನ್ನ ಮಾಡಬಹುದು. ಈ ಬ್ಲೋ ಲ್ಯಾಂಪ್ ಪಾರ್ಟ್ಸ್ ನಿಮಗಾಗಲೇ
ಮಾಡಿದೀನಿ, ಬರ್ನರ್, ಹಿಂಗ್ ಪಂಪ್, ಹ್ಯಾಂಡಲ್, ಪ್ರೈಮಿಂಗ್, ಪಿಲ್ಲರ್ ಕ್ಯಾಪ್, ಪ್ರೆಷರ್ ರಿಲೀಸ್ ವಾಲ್ವ್, ಇದೇನಾದ್ರೂ ಆಫ್ ಮಾಡ್ಬೇಕಂದ್ರೆ ಇಲ್ಲೊಂದು ಪ್ರೆಷರ್ ರಿಲೀಸಿಂಗ್ ವಾಲ್ವ್ ಕೊಡ್ತೀನಿ, ಅದನ್ನ ನೀವು ಲೂಸ್ ಮಾಡಿದ್ರೆ ಆಫ್ ಆಗುತ್ತೆ. ಇಟ್ ಎಸ್ ಎ ಟ್ಯಾಂಕ್ ಮೇಡ್ ಅಪ್ ಆಫ್ ಬ್ರಾಸ್. ಎ ಪಿಲ್ಲರ್ ಕ್ಯಾಪ್ ಇಸ್ ಫಿಟ್ಟೆಡ್ ಅಟ್ ಇಟ್ಸ್ ಟಾಪ್. ಇಲ್ಲಿ ಪಿಲ್ಲರ್ ಕ್ಯಾಪ್ ಇದೆ, ಟಾಪ್ ಅಲ್ಲಿ ಫಿಟ್ ಮಾಡಿದ್ದಾರೆ. ಸ್ಟಾಪ್ ಟು ಫಿಲ್ ಎ ಕೆರೋಸಿನ್, ಇಲ್ಲೇ ಪಿಲ್ಲರ್ ಕ್ಯಾಪ್ ಇಲ್ಲೇ ಕೆರೋಸಿನ್ಸ್ ಅನ್ನ ನಾವು ಫಿಲ್ ಮಾಡೋದು. ಪ್ರೆಷರ್ ರಿಲೀಫ್ ವಾಲ್ವ್, ಸೊ ಪ್ರೆಷರ್ ಅನ್ನ ರಿಲೀಫ್ ಮಾಡ್ಬೇಕಾದ್ರೆ ಇದನ್ನ ಆಫ್ ಮಾಡ್ಬೇಕಾದ್ರೆ ಇಲ್ಲೊಂದು ಪ್ರೆಷರ್ ರಿಲೀಫ್ ವಾಲ್ ಅನ್ನ ಕೊಟ್ಟಿದ್ದಾರೆ. ಕನೆಕ್ಟ್ ದ ಮೌತ್ ಆಫ್ ದ ಸ್ವಿಚ್ ಆನ್ ಆಫ್ ಅಂಡ್ ಕಂಟ್ರೋಲ್ ದ ಫಿಲ್ಮ್. ಫಿಲ್ಮ್ ಅನ್ನು ಕೂಡ ಇಲ್ಲಿ ನಾವು ಕಂಟ್ರೋಲ್ ಮಾಡಬಹುದು, ಜಾಸ್ತಿ ಬೇಕಾದ್ರೆ ಕಡಿಮೆ ಮಾಡಬಹುದು, ಪ್ರೆಷರ್ ಅನ್ನ ಅಡ್ಜಸ್ಟ್ ಮಾಡಿ. ಪ್ರೈಮಿಂಗ್ ಥ್ರೋ ಅಂತ ಬಂದಿದೆ ಇಲ್ಲಿ. ಪ್ರೈಮಿಂಗ್ ಥ್ರೋ ಇಸ್ ಪ್ರೊಡಕ್ಟ್ ಫಾರ್ ಫಿಲ್ಲಿಂಗ್ ದ ಮಿಥಿಲೈಟೆಡ್ ಸ್ಪಿರಿಟ್ ಫಾರ್ ಲೈಟಿಂಗ್ ದ ಬ್ಲೋ ಲ್ಯಾಂಪ್. ಇಲ್ಲಿ ಪ್ರೈಮಿಂಗ್ ಮಾಡಬೇಕಾಗುತ್ತೆ, ಹಸ್ಕೊಳ್ಬೇಕಾಗುತ್ತೆ ಅದನ್ನು ಸ್ಟಾರ್ಟಿಂಗ್ನಲ್ಲಿ. ಅಲ್ಲಿಗೆ ಅಲ್ಲಿ ಒಂದು ಸ್ಪಿರಿಟ್ ಅನ್ನು ಹಾಕಿ ಲೈಟ್ನಿಂಗ್ ಮಾಡಬೇಕಾಗುತ್ತೆ ಬ್ಲೋ ಲ್ಯಾಂಪ್ ಅನ್ನು. ಆ ಸಂದರ್ಭದಲ್ಲಿ ಇಲ್ಲಿ ಪ್ರೈಮಿಂಗ್ ಥ್ರೋ ಅಂತ ಬಂದಿದೆ, ಅದನ್ನು ನಾವು ಬಳಸ್ತೀವಿ. ಸೆಟ್ ಆಫ್ ನೋಜಲ್ ಇಸ್ ಪ್ರೊವೈಡೆಡ್, ಇಲ್ಲಿ ನೋಜಲ್ಸ್ ಅನ್ನು ಬೇರೆ ಬೇರೆ ಸೈಜ್ ಇರ್ತಕ್ಕಂಥ ನೋಜಲ್ಸ್ ಅನ್ನು ನಮಗೆ ಪ್ರೊವೈಡ್ ಮಾಡಿರ್ತಾರೆ. ದಿ ಸೆಟ್ ಆಫ್ ನೋಜಲ್ ಇಸ್ ಪ್ರೊವೈಡೆಡ್ ಟು ಡೈರೆಕ್ಟ್ ದ ಕೆರೋಸಿನ್ ವೇಪರ್ ಟು ಪ್ರೊಡ್ಯೂಸ್ ಫೋರ್ಸ್ಫುಲ್ ಫ್ಲೇಮ್. ಬರ್ನರ್ ಹೌಸಿಂಗ್ ಅಂತ ಇದೆ ಇಲ್ಲಿ. ಇಟ್ಸ್ ಮೌಂಟೆಡ್ ಆನ್ ಸಪೋರ್ಟ್ ಬ್ರಾಕೆಟ್ ಆನ್ ಮೀನ್ ಸಾಲ್ಡರಿಂಗ್ ಐರನ್ ಇಸ್ ಪ್ಲೇಸ್ ಫಾರ್ ಈಟಿಂಗ್ ಎಸ್ ಸೋನ್ ಇನ್ ಫಿಗರ್. ಇಲ್ಲಿ ಈಟ್ ಮಾಡ್ಕೊಂಡು ಈ ಫ್ಲೇಮ್ ನಲ್ಲಿ ನಾವು ಈಟ್ ಮಾಡ್ತೀವಿ. ಪಂಪ್ ಇಸ್ ಪ್ರೊವೈಡೆಡ್ ಟು ಪ್ರೆಷರೈಸ್ ದ ಕೆರೋಸಿನ್ ಇನ್ ದ ಟ್ಯಾಂಕ್. ಇಲ್ಲಿ ಪಂಪ್ ಅನ್ನು ಕೊಟ್ಟಿದ್ದಾನಲ್ಲ, ಈ ಒಳಗಡೆ ಇರತಕ್ಕಂಥ ಕೆರೋಸಿನ್ಸ್ ಅನ್ನ ಪ್ರೆಷರೈಸ್ ಮಾಡಬೇಕು, ವೇಪರ್ ಆಗಿ ಹೊರಗಡೆ ಬರಬೇಕಲ್ಲ, ಅದನ್ನು ಪ್ರೆಷರೈಸ್ ಮಾಡಲಿಕ್ಕೆ ಈ ಪಂಪ್ ಅನ್ನು ನಾವು ಬಳಸ್ತೀವಿ. ಇಷ್ಟು ಬ್ಲೋ ಲ್ಯಾಂಪ್ ಅಂದ್ರೆ ಏನು, ಬ್ಲೋ ಲ್ಯಾಂಪ್ ಯಾವ್ದ್ರಲ್ಲಿ ಮಾಡಿರ್ತಾರೆ, ಅದು ಹೇಗೆ ವರ್ಕ್ ಆಗುತ್ತೆ, ಅದಕ್ಕೆ ಫ್ಯೂಯಲ್ ಏನು. ಅದೇ ರೀತಿ ಇನ್ನೊಂದು ಟೂಲ್ಸ್ ಅನ್ನು ನಾವು ಬಳಸ್ತೀವಿ, ದಟ್ ಇಸ್ ಕಾಲ್ಡ್ ಹ್ಯಾಂಡ್ ಫೋರ್ಜ್ ಅಂತ. ಫೋರ್ಜಿಂಗ್ ಹಿಂದೆ ನಿಮಗೆ ಸೀಟ್ ಮೆಟಲ್ ತರನೇ ಫೋರ್ಜಿಂಗ್ ಕೂಡ ಒಂದು ಅಲರ್ಟ್ ಹೇಳಿ ಇತ್ತು, ಅದನ್ನ ಸಿಲೆಬಸ್ ಇಂದ ತೆಗೆದಿದ್ದಾರೆ. ಫೋರ್ಜ್ ನಿಮಗೆ ಗೊತ್ತು, ಕುಲುಮೆ ಕೆಲಸವನ್ನ ಮಾಡ್ತಕ್ಕಂಥದ್ದು. ಫೋರ್ಜಿಂಗ್ ಕಬ್ಬಿಣವನ್ನ ಕಾಯಿಸಿ ಅದನ್ನು ನಮಗೆ ರಿಕ್ವೈರ್ಡ್ ಸೇಫ್ಗೆ ನಾವು ಏನು ತರ್ಕೊಳ್ತೀವಿ, ಪ್ರೊಫೈಲ್ ರಿಕ್ವೈರ್ಡ್ ಸೇಫ್ಗೆ ಯಾವ ಸೇಫ್ ಬೇಕು ಆ ಸೇಫ್ಗೆ ಅದನ್ನ ಬೆಂಡ್ ಅನ್ನ ಮಾಡ್ತೀವಿ, ಅಥವಾ ಬೇರೆ ಬೇರೆ ಪ್ರೋಸೆಸ್ ಅನ್ನ ಮಾಡಲಿಕ್ಕೆ, ಬೆಂಡ್ ಅನ್ನ ಮಾಡಲಿಕ್ಕೆ, ಶಾರ್ಪನಿಂಗ್ ಅನ್ನ ಮಾಡ್ಕೊಳ್ಳಿಕ್ಕೆ, ಫರ್ದರ್ ಅಪ್ಲಿಕೇಶನ್ಸ್ ಆಗೋ ರೀತಿ ಮೆಟಲ್ ಅನ್ನ ಸಿದ್ಧಪಡಿಸಲಿಕ್ಕೂ ಕೂಡ ನಾವು ಫೋರ್ಜ್ ಅನ್ನ ಬಳಸ್ತೀವಿ, ಕಾಯಿಸ್ಲಿಕ್ಕೆ ಕಬ್ಬಿಣವನ್ನ. ಇನ್ನು ಸಾಲ್ಡರಿಂಗ್, ಈ ಸಾಲ್ಡರಿಂಗ್ ಐರನ್ ಇಟ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ನಾವು ಫೋರ್ಜ್ ಅನ್ನ ನಾವು ಬಳಸ್ತೀವಿ. ಈ ಫೋರ್ಜ್ ಯಾವ ರೀತಿ ಇರ್ತದೆ, ಏನ್ ಫ್ಯೂಯಲ್ ಅನ್ನ ಯೂಸ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ದಿಸ್ ಇಸ್ ಹ್ಯಾಂಡ್ ಫೋರ್ಜ್. ಇಟ್ ಈಸ್ ಯೂಸ್ಡ್ ಫಾರ್ ಈಟಿಂಗ್ ದ ಸಾಲ್ಡರಿಂಗ್ ಬಿಟ್. ಹ್ಯಾಂಡ್ ಫೋರ್ಜ್ ಇದು ಸಿಂಪಲ್ ಹ್ಯಾಂಡ್ ಫೋರ್ಜ್, ಒಂದು ಹ್ಯಾಂಡ್ ಬ್ಲೋವರ್ ಇರ್ತದೆ. ಇದು ಸಾಲ್ಡರಿಂಗ್ ಬಿಟ್ ಅನ್ನ ಈಟ್ ಮಾಡಲಿಕ್ಕೆ ನಾವು ಬಳಸ್ತೀವಿ ಇಲ್ಲಿ. ಇಟ್ ಈಸ್ ಮೇಡ್ ಅಪ್ ಆಫ್ ಮೈಲ್ಡ್ ಸ್ಟೀಲ್ ಪ್ಲೇಟ್ಸ್. ಇದನ್ನ ಒಂದು ಮೈಲ್ಡ್ ಸ್ಟೀಲ್ ಪ್ಲೇಟ್ಸ್ ನಲ್ಲಿ ಮಾಡಿ ಹ್ಯಾಂಗಲ್ ಸ್ಟ್ಯಾಂಡಿಂಗ್ ಅನ್ನ ಮಾಡಿ ಇದನ್ನ ಮೌಂಟ್ ಮಾಡಿರ್ತಾರೆ. ಇಟ್ಸ್ ಜನರಲಿ ಸಾಮಾನ್ಯವಾಗಿ ರೌಂಡ್ ಶೇಪ್ ಇರುತ್ತೆ. ಇದಕ್ಕೆ ಒಂದು ಹ್ಯಾಂಡ್ ಬ್ಲೋವರ್ ಅನ್ನ ಅಟ್ಯಾಚ್ ಮಾಡುತ್ತೆ. ಹ್ಯಾಂಡ್ ಬ್ಲೋವರ್ ಇಸ್ ಅಟ್ಯಾಚ್ ಟು ಇಟ್ ಫಾರ್ ಏರ್ ಸಪ್ಲೈ. ಏರ್ ಸಪ್ಲೈಗೆ ಹ್ಯಾಂಡ್ ಬ್ಲೋವರ್ ಅನ್ನ ಅಟ್ಯಾಚ್ ಮಾಡಿರ್ತಾರೆ. ಪರ್ಫೋರೇಟೆಡ್ ಪ್ಲೇಟ್ ಈಸ್ ಫಿಕ್ಸ್ಡ್ ಅಟ್ ದ ಬಾಟಮ್ ಟು ರಿಮೂವ್ ದ ಬಂಟ್ ರೆಸಿಡ್ಯೂಸ್. ಒಂದು ಪರ್ಫೋರೇಟೆಡ್ ಅಂದ್ರೆ ತೂತ್ ತೂತ್ ಇರ್ತಕ್ಕಂತ ಒಂದು ಪ್ಲೇಟ್ ಅನ್ನ ಬಾಟಮ್ ನಲ್ಲಿ ಕೊಟ್ಟಿರ್ತಾರೆ. ಅದ್ ಯಾಕೆ ಅಂದ್ರೆ ಈ ಬೆಂಕಿ ಅಥವಾ ಇದ್ಲು ಅಂತ ನಾವೇನ್ ಕೇಳಿದ್ವಿ, ಕೋಲ್ ಚಾರ್ಕೋಲ್, ಅದು ಸುತ್ತ ನಂತರ ಅದು ಬೂದಿ ಬರುತ್ತೆ, ಆ ಬೂದಿ ಅದನ್ನ ರೆಸಿಡ್ಯೂ ಅಂತ ಕರಿತೀವಿ. ಅದು ಕೆಳಗಡೆ ಬೆಳ್ಳಿ ಅಂತೇಳಿ ಒಂದು ಪರ್ಫೋರೇಟೆಡ್ ಪ್ಲೇಟ್ ಅನ್ನ ಕೆಳಗಡೆ ನಾವು ಪ್ಲೇಸ್ ಅಪ್ ಅನ್ನ ನಾವು ಮಾಡಿರ್ತೀವಿ. ದಿ ಫ್ಯೂಯಲ್ ಜೋನ್ ಇಸ್ ಬಿಲ್ಟ್ ಅಪ್ ವಿತ್ ಬ್ರಿಕ್ಸ್. ಫ್ಯೂಯಲ್ ಜೋನ್ ಅಂತ ಏನ್ ಬರುತ್ತೆ, ಈ ಒಳಗಡೆ ಇರ್ತಕ್ಕಂಥ ಫ್ಯೂಯಲ್ ಜೋನ್ ಅನ್ನ ರಿಟ್ರಾಕ್ಟರ್ ಬ್ರಿಕ್ಸ್ ಅಥವಾ ಫೈರ್ ಬ್ರಿಕ್ಸ್ ಅಂತ ಅದನ್ನ ಏನ್ ಮಾಡಿರ್ತಾರೆ ಮಾಡಿರ್ತಾರೆ. ಅಂಡ್ ಕೋಟೆಡ್ ವಿತ್ ದ ಮಿಕ್ಸ್ಚರ್ ಆಫ್ ಕ್ಲೇ, ಅದನ್ನ ಕ್ಲೇ ಅನ್ನ ಮಣ್ಣಿಂದ ಅದನ್ನ ಏನ್ ಮಾಡಿರ್ತಾರೆ, ಒಂದ್ ಸ್ವಲ್ಪ ಕೋಟ್ ಮಾಡಿರ್ತೀವಿ ಸ್ಯಾಂಡ್ ಈ ತರ. ಪ್ರೊವೈಡಿಂಗ್ ಎ ಸ್ಪೇಸ್ ಅಟ್ ದ ಸೆಂಟರ್ ಫಾರ್ ಫ್ಯೂಯಲ್. ಈ ಮಧ್ಯದಲ್ಲಿ ಫ್ಯೂಯಲ್ ಅನ್ನ ಹಾಕ್ಲಿಕ್ಕೆ ಒಂದ್ ಸ್ವಲ್ಪ ಸೆಂಟರ್ ಅನ್ನ ಸ್ಪೇಸ್ ಅನ್ನ ಕೊಟ್ಟಿರ್ತೀವಿ ಸೆಂಟರ್ ನಲ್ಲಿ. ದ ಫ್ಯೂಯಲ್ ಯೂಸ್ಡ್ ಫಾರ್ ಫೈರಿಂಗ್ ಇಸ್ ಮೈನ್ಲಿ, ಸಾಮಾನ್ಯವಾಗಿ ಇದನ್ನ ಹಾಕ್ಸ್ಲಿಕ್ಕೆ ಚಾರ್ಕೋಲ್ ಅನ್ನ ಯೂಸ್ ಮಾಡ್ತೀವಿ. ಚಾರ್ಕೋಲ್ ಅಂದ್ರೆ ಈ ಗಟ್ಟಿ ಮರವನ್ನ ಅಥವಾ ಸೌದೆ ಅಂತ ನೀವೇನ್ ಕರಿತೀವಿ, ಆ ಗಟ್ಟಿ ಸೌದೆಯನ್ನ ಉರಿಸಿದ ನಂತರ ಬರುತ್ತಲ್ಲ ಇದ್ರೆ ಅದನ್ನ ನಾವು ಚಾರ್ಕೋಲ್ ಅಂತ ನಾವು ಕರಿತೀವಿ. ದ ಚಾರ್ಕೋಲ್ ಇಸ್ ಪ್ರಿಪೇರ್ಡ್ ಫ್ರಮ್ ದಿ ಹಾರ್ಡ್ ವುಡ್, ಗಟ್ಟಿ ಮರದಿಂದ ನಾವು ಅದನ್ನ ಪ್ರಿಪೇರ್ ಮಾಡ್ತಕ್ಕಂಥದ್ದು. ದಿಸ್ ಡಿವೈಸ್ ಇಸ್ ಯೂಸ್ಡ್ ಫಾರ್ ಹೀಟಿಂಗ್ ದಿ ಸಾಲ್ಡರಿಂಗ್ ಐರನ್ ವಿತ್ ಆರ್ ಕಾಪರ್ ಬಿಟ್. ಸೊ ಇಷ್ಟು ಸಿಂಪಲ್ ಬೋತ್ ದ ಡಿವೈಸ್ ವಾಟ್ ಬ್ಲೋ ಲ್ಯಾಂಪ್ ಅಂಡ್ ಹ್ಯಾಂಡ್ ಫೋರ್ಸ್ ಇಸ್ ಯೂಸ್ ಟು
heat the soldering bit or copper bit at the time of soldering. So thanks one and all for hearing us till now. Ellarigu dhanyavaadagalu subha agli. So this also in first year sheet metal alloyed braided pitter first year any book nalli idakke sambandhapatta hage vivara ide. So refer for further clarifications. Any doubts idre nimge ನನಗೆ ಕಾಲ್ ಮಾಡಿ ಅಥವಾ ನಿಮಗೆ ಬುಕ್ಕನ್ನು ರೆಫರ್ ಮಾಡ್ಬೋದು. ಥ್ಯಾಂಕ್ಸ್ ಟು ಅನಂದ, ಎಲ್ಲರಿಗೂ ಧನ್ಯವಾದ.